ಎಲ್ರಿಗೂ ನಮಸ್ಕಾರ. ಸೊ ಖಾಸಗಿ ಪುಟಗಳು ಬಗ್ಗೆ ಹೇಳೋದಾದರೆ, ಸೊ ಈ ಸಿನಿಮಾದ ಮೂಲಕ ನನಗೆ ಸ್ನೇಹಿತರಾದವರು ಸಂತು ಆಗಿರ್ಬೋದು, ವಿಶ್ವ ಆಗಿರ್ಬೋದು, ಆ್ಯಂಡ್ ವಿಶ್ವಣ್ಣ ಕೂಡ, ಸೊ ಎಲ್ಲರೂ ಆಗ್ತಾರೆ. ಸೊ ಈ ಖಾಸಗಿ ಪುಟಗಳು ಟೈಟ್ಲ್ ನೋಡಿಕೊಳ್ಳಿ, ನನಗೆ ಖಾಸಗಿ ಅವರ ಖಾಸಗಿ ಸಂಕಷ್ಟಗಳು, ಅವರ ಖಾಸಗಿ ಸಂತಸಗಳು, ಅವರ ಖಾಸಗಿ ಒದ್ದಾಟಗಳು, ಅವರ ಖಾಸಗಿ ಸಿನಿಮಾ ಪ್ರೀತಿ ಎಲ್ಲವೂ ನನ್ನ ಕಣ್ಮುಂದೆ ಬಂತು. ಆ್ಯಂಡ್ ಟ್ರೈಲರ್ ನೋಡಿದಾಗ ಆ್ಯಕ್ಚುಲಿ ನನಗೆ ಒಂಥರ ಭಾವುಕ ಇದೆ ನಾನು. ಯಾಕಂದರೆ ಕತೆ ನನಗೆ ಗೊತ್ತು ಒಂದು ಲೈನ್, ಬಟ್ ಆ ವಿಶ್ವಲ್ ಏನಿದೆ, ಅದರ ಮ್ಯೂಸಿಕ್ ಏನಿದೆ, ಸೊ ಅದು ನನಗೆ ತುಂಬ ಒಂದು ಮನಸ್ಸಿನಿಂದ ಅನಿಸ್ತಾ ಈ ಸಿನಿಮಾ ಗೆಲ್ಲೇಬೇಕು, ಗೆಲ್ಲತ್ತೆ ಅಂತ ನನಗೆ ತುಂಬ. ಯಾಕಂದರೆ ಸ್ನೇಹಿತರ ಬಳಗ ಆಗಿರೋದ್ರಿಂದ ನಮ್ಮದೇ ಸಿನಿಮಾ, ನಮ್ಮ ಮನೆ ಸಿನಿಮಾ ಅನ್ನೋ ಒಂದು ಭಾವನೆ ನನಗೆ. ಸೊ ಒಳ್ಳೆಯದಾಗಲಿ ಸಂತು, ವಿಶ್ವ, ವಿಶ್ವಣ್ಣ ಎಲ್ಲರು, ಸೊ ಎಂಟೈರ್ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ. ಹಾಗೆ ಇನ್ನು ನನ್ನ ಕೆಲಸದ ಬಗ್ಗೆ ಹೇಳೋದಾದರೆ, ಸೊ ವಾಸುಕಿ ವೈಭವ್ ಅವರ ಮ್ಯೂಸಿಕ್ ಮೂರು ನಾಲ್ಕು ಸಾಂಗ್ ಇದೆ ಅನ್ಕೋತೀನಿ. ಅದ್ರಲ್ಲಿ ನಾನು ಒಂದು ಸಾಂಗ್ ಬರ್ತಿದ್ದೀನಿ, ಒಂದು ಕಾಲೇಜ್ ಸಾಂಗ್. ಏನು ಇವಾಗ ಮೂರು ಫ್ರೆಂಡ್ಸ್ ಬಂದರು, ಸೊ ಅವ್ರ ಫ್ರೆಂಡ್ಶಿಪ್ ಏನು ಒಂದು ಟ್ರೈಲರ್ ನೋಡಿದ್ರಿ, ತರಲೆಗಳು. ಸೊ ಕಾಲೇಜ್, ನನ್ನ ಕಾಲೇಜ್ ಅನುಭವಗಳು, ಸೊ ಎಲ್ಲ ಹೇಳ್ತೀವಿ. ನೀವು ಇಂಜಿನಿಯರಿಂಗ್ ಮಾಡಿ ಸಿನಿಮಾ ಇಂಡಸ್ಟ್ರಿಗೆ ಬಂದಿದೆಯಾ, ಓದಿದ್ದೆಲ್ಲ ವೇಸ್ಟ್ ಆಯಿತು ಅಂತ. ಸೊ ಓದಿದ್ದು ವೇಸ್ಟ್ ಆಗಿರ್ಬೋದು, ಬಟ್ ಕಾಲೇಜ್ ಹೋಗಿದ್ದು ವೇಸ್ಟ್ ಆಗಿಲ್ಲ. ಯಾಕಂದರೆ ಈ ಸಾಂಗಲ್ಲಿ ಆದಷ್ಟು ಎಲಿಮೆಂಟ್ಸ್ಗಳನ್ನು ತರೋದಕ್ಕೆ ಟ್ರೈ ಮಾಡಿದೀಯ. ತರಲೆಗಳು, ಫ್ರೆಂಡ್ಸು, ಲವ್ ಒಂದಿಷ್ಟು ಸಿಲೆಬಸ್ಗಳು ರಿಲೇಟೆಡ್ ಆಗಿರ್ಬೋದು, ಲೈಫ್ ರಿಲೇಟೆಡ್ ಆಗಿರ್ಬೋದು, ಎಲ್ಲವನ್ನ ತಂದು ಈ ಸಾಂಗಲ್ಲಿ ತರೋ ಪ್ರಯತ್ನ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸಂತು, ವಿಶ್ವ ಅವ್ರಿಗೆ, ಮತ್ತು ನಿರ್ಮಾಪಕರು ಮಂಜು ಅವ್ರಿಗೆ ನನ್ನನ್ನ ಈ ಸಿನಿಮಾದ ಭಾಗ ಮಾಡಿದ್ದಕ್ಕೆ. ಸೊ ಒಳ್ಳೆಯದಾಗಲಿ, ಎಂಟೈರ್ ಟೀಮ್ಗೆ, ಖಾಸಗಿ ಪುಟಗಳು ದೊಡ್ಡ ಯಶಸ್ಸನ್ನು ಕಾಣಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು.